ಕಡೆಗೆ ಈಗ ಟ್ರಾನ್ಸ್ಫರ್ ಸಿಸಿ ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಟ್ರಾನ್ಸ್ಫರ್ ಸಿಸಿ ಎಲ್ಲಾ ಫ್ರೀ, ಎಲ್ಲಾ ಫ್ರೀ, ಎಲ್ಲಾ ಟ್ರಾನ್ಸ್ಫರ್ ಫ್ರೀ, ಓಕೆ ಸಿಸಿನು ಕೂಡ ಫ್ರೀ. ಗೈಸ್ ಇದು ಒಂದು ಆಪ್ಷನ್ ಸಿಕ್ತು, ಆಫರ್ ಸಿಕ್ತು ನಿಮಗೆ. ಒಂದು ಬ್ರೀಜಾ, ಮಾರುತಿ ಬ್ರೀಜಾ ಟಾಪ್ ಎಂಡ್ ಗಾಡಿ ನೋಡ್ತಾ ಇರ್ಬೋದು ಈ ಗಾಡಿ. ಗೈಸ್ ಇಲ್ಲಿ ಲಾಸ್ಟ್ ಅಂಡ್ ಫೈನಲ್ ಆಗಿ ಒಂದು ಬ್ರೀಜಾ ಇದೆ, ಇದೇ ಲಾಸ್ಟ್ ಅಲ್ವಾ? ಬಾಕಿ ಎಲ್ಲ ಆಯ್ತು. ಹಾಯ್ ಗೈಸ್, ಸಲಾಮ್, ನಮಸ್ತೆ, ವೆಲ್ಕಮ್ ಟು ಎನ್ ಟಿ ಪಿರಿಯಡ್ಸ್. ಎನ್ ಟಿ ಪಿರಿಯಡ್ಸ್ ಗೆ ಮತ್ತೊಮ್ಮೆ ಮೊದಲೊಮ್ಮೆ ಸ್ವಾಗತ ಹೇಳ್ತಾ ಇವತ್ತು ಹೊಸ ಒಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ತುಂಬಾ ದಿನಗಳ ಮೇಲೆ ಗ್ರೀನ್ ಹಿಲ್ಸ್ ಆಟೋ ಲಿಂಕ್ಸ್ ಹುಣಸೂರು ಇವ್ರ ಕಡೆಯಿಂದ ಒಳ್ಳೊಳ್ಳೆ ಗಾಡಿಗಳು, ಜಿನ್ಯನ್ ಕಂಡೀಷನ್ ಗಾಡಿಗಳು, ಪರ್ಫೆಕ್ಟ್ ಕಂಡೀಷನ್ ಗಾಡಿಗಳು ಬೇಕು ಅಂದ್ರೆ ಇಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ. ತುಂಬಾನೇ ಒಳ್ಳೊಳ್ಳೆ ಗಾಡಿಗಳು ಇವ್ರ ಹತ್ರ ಇದೆ, ಎಲ್ಲ ಆಪ್ಷನ್ಸ್. ಹುಂಡಾಯ್ ವೆನ್ಯೂ ತನಕ ಇವ್ರ ಹತ್ರ ಇದೆ, ಮಾರುತಿ ಹುಂಡಾಯ್ ವೆನ್ಯೂ, ಹುಂಡಾಯ್ ಐ ಟ್ವೆಂಟಿ, ಹುಂಡಾಯ್ ಔರಾ, ಐ ಟ್ವೆಂಟಿ ಸ್ವಿಫ್ಟ್, ಪ್ರತಿಯೊಂದು ಇದೆ. ಎಲ್ಲಾ ಗಾಡಿಗಳ ಡೀಟೇಲ್ ಕೊಡ್ತೀನಿ, ಡೀಟೇಲ್ ಹೋಗೋಣ. ಹೋಗಿದ್ದ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕೇಳ್ಕೊತೀನಿ, ಒಳ್ಳೊಳ್ಳೆ ಗಾಡಿಗಳಿದೆ, ಒಳ್ಳೆ ಸೆಲೆಕ್ಟೆಡ್ ಗಾಡಿಗಳು ಅಂತಾನೆ ಹೇಳ್ಬೋದು, ಒಳ್ಳೊಳ್ಳೆ ಗಾಡಿಗಳಿದೆ. ಹೋಗೋಣ ವಿಡಿಯೋಗೆ. ಗೈಸ್ ಮೊದಲನೇದಾಗಿ ಒಂದು ಶಿಫ್ಟ್ ಇದೆ, ಶಿಫ್ಟ್ ಒಂದು ಸೂಪರ್ ಕಂಡೀಷನ್ ಅಲ್ಲಿ ಶಿಫ್ಟ್ ಇದೆ. ಶಿಫ್ಟ್ ಯಾವ್ದು ಏನು ಅನ್ನೋದನ್ನ ಹೇಳ್ತೀನಿ. ಒರಿಜಿನಲ್ ಕಂಡೀಷನ್, ಶೋರೂಮ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಕಂಡೀಷನ್ ಗಾಡಿ ನಿಂತಿದೆ, K02MM55 1. ಏನ್ ಗೈಸ್ ಇದು 00255 1 K02 ಸೂಪರ್ ಆಗಿದೆ ಮಾತ್ರ. ಫೋಗ್ ಲೈಟ್ ಇದೆಲ್ಲ ಹಾಕ್ಸಿದ್ದಾರೆ, ಜೊತೆಗೆ ಶಿಫ್ಟ್ ಅಲ್ಲಿ ಐ ಎಂಡ್ ಮಾಡಲ್ ಅಂತಾನೆ ಹೇಳ್ಬೋದು. ಸೈಡ್ ಮಿರರ್ ವಿತ್ ಇಂಡಿಕೇಟರ್, ಟರ್ನ್ ಇಂಡಿಕೇಟರ್ ಜೊತೆಗೆ ಸೈಡ್ ಮಿರರ್ ಇದೆ. ಬನ್ನಿ ಬ್ಯಾಕ್ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಶಿಫ್ಟ್ VXI ಪೆಟ್ರೋಲ್ ಅಲ್ಲಿ, VXI ಇಲ್ಲಿ ಆಪ್ಷನಬಲ್. ರಿವರ್ಸ್ ಕ್ಯಾಮ್ರಾ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಎಲ್ಲ ಇದೆ, ನೋಡ್ಕೊಂಬಿಡಿಬೇಕಾದ್ರೆ. ನಂಬರ್ ತುಂಬಾ ಚೆನ್ನಾಗಿದೆ, 00055 1 ನೋಡಿ. ಗಾಡಿ ಅಂತೂ ತುಂಬಾ ಜೀನಿಯನ್ ಕಂಡೀಷನ್, ನೀಟ್ ಕಂಡೀಷನ್ ಗಾಡಿ ಇದೆ. ಇಂಟೀರಿಯರ್ ತೋರಿಸ್ತೀನಿ, ಇಂಟೀರಿಯರ್ ಹೋಗೋಣ. ಗೈಸ್ ಏನ್ ಗೈಸ್ ಇದು ಇಂಟೀರಿಯರ್, ಬಾ ಸೂಪರ್ ಆಗಿದೆ ಗೈಸ್. ಮಾತ್ರ ಡೋರ್ ಪ್ಯಾಡ್ ಇಂದ ಸ್ಟಾರ್ಟ್ ಮಾಡ್ತೇನೆ. ಆಟೋ ಫುಲ್ ಸೈಡ್ ಮಿರರು, ಜೊತೆಗೆ ನಾಲ್ಕು ಪವರ್ ವಿಂಡೋ, ಪವರ್ ವಿಂಡೋ ಬಟನ್, ಡೋರ್ ಲಾಕ್ ಬಟನ್ ಇದೆಲ್ಲ ಇದೆ ಗಾಡಿಗೆ. ಹಾಗೇನೆ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ಜೀನಿಯನ್ ಕಂಡೀಷನ್, ಸೂಪರ್ ಕಂಡೀಷನ್ ಅಂತಾನೆ ಹೇಳ್ಬೋದು. ನಂಬರ್ ಒನ್ ಕಂಡೀಷನ್ ಅಲ್ಲಿ ಇದೆ. ಇದ್ರದ್ದು ಮಾಡೆಲ್ ಡೀಟೇಲ್ ಕೊಡ್ತೀನಿ. ಪೆಟ್ರೋಲ್ ಅಲ್ಲಿ ಶಿಫ್ಟ್ ಹುಡುಕ್ತಾ ಇರೋರು ಈ ಮಾಡೆಲ್ ಅಲ್ಲಿ. ಇದು BS4 ಅಲ್ಲ, BS4 ಅಲ್ವಾ ಇದು? BS4 ಅಲ್ಲಿ ಯಾರು ಶಿಫ್ಟ್ ಪೆಟ್ರೋಲ್ ಹುಡುಕ್ತಾ ಇದ್ದೀರಾ ಅಂದ್ರೆ ಗಾಡಿ ನೋಡಿ, ಗಾಡಿ ಶೋರೂಮ್ ಕಂಡೀಷನ್ ಅಲ್ಲಿ ಗಾಡಿ ಇದೆ. ಇದು ಗಾಡಿದು ಡೀಟೇಲ್ ಏನು? 2017 ಮಾಡ್ಲು, 2017 ಸಿಂಗಲ್ ಓನರ್. ಸಿಂಗಲ್ ಓನರ್ ವಿತ್ ಶೋರೂಮ್ ಇಷ್ಟೇ ಸಿಗುತ್ತೆ, ಓಕೆ. ಇನ್ಶೂರೆನ್ಸ್ ಇದೆ, ಓಕೆ. 2017 ಎಷ್ಟು ಹೊಡಿದೆ ಅಂತ ಹೇಳ್ಬೋದಾ? 112 112,000 ಜಿನಿಯನ್ ಜಿನಿಯನ್ 112,000 ಓಡಿ ಕಂಡೀಷನ್ ಇದೆ ಗಾಡಿ. ಕಂಡೀಷನ್ ಏನಾದ್ರು ರೀಕಂಡೀಷನ್ ರಿಪ್ಲೇಸ್ಮೆಂಟ್ ಇಲ್ಲ, ವಿತ್ ಶೋರೂಮ್ ಇಷ್ಟೇ ಎಲ್ಲ ಪಕ್ಕ ಸಿಗುತ್ತೆ, ಪಕ್ಕ ಸಿಗುತ್ತೆ. ಆ ರೀಕಂಡೀಷನ್ ಗಾಡಿ, ವಾ ಪ್ರೈಸ್, ಇದಂತೂ ಸೂಪರ್ ಆಗಿದೆ. 2017 ಸೆಕೆಂಡ್ ಓನರ್, ಸಿಂಗಲ್ ಓನರ್. 2017 ಸಿಂಗಲ್ ಓನರ್ ಗಾಡಿ ಹೇಳ್ತಾ ಇರೋದು. 625 ನೆಗೋಷಿಯಬಲ್, 625 ನೆಗೋಷಿಯಬಲ್, ಓಕೆ. 625. ನೆಕ್ಸ್ಟ್ ಬಂದು ಒಂದು ಡಿಸೈರ್ ಇದೆ, ಡಿಸೈರ್ ನೋಡ್ಕೊಳ್ಳಿ. ಇದು ಫೋಗ್ ಲ್ಯಾಂಪ್ ಇದೆಲ್ಲ ಇದೆ, ತುಂಬಾ ನೀಟ್ ಆಗಿದೆ ಗಾಡಿ. ಇದು ಅಷ್ಟೇ ಸಿಲ್ವರ್ ಕಲರ್ ಅಲ್ಲಿ, ತುಂಬಾ ನೀಟ್ ಆಗಿದೆ. ಇದೇನಾದ್ರು ರೀಪೇಂಟಿಂಗ್ ಏನಾದ್ರು ಗಾಡಿ? ಇಲ್ಲ ಇಲ್ಲ, ಒರಿಜಿನಲ್ ಪೈಂಟ್ ಎಲ್ಲ ಒರಿಜಿನಲ್. ಅದನ್ನ ಹೇಳಿದ್ರು ಗೈಸಿ, ಇಲ್ಲಿ ಈ ತರ ಕಂಡೀಷನ್ ಗಾಡಿಗಳು, ಜೀನಿಯನ್ ಕಂಡೀಷನ್, ಶೋರೂಮ್ ಕಂಡೀಷನ್ ಗಾಡಿಗಳು ಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ. ಇದು VDI ಇಲ್ಲಿದೆ, VDI ಅಂತ ಹೇಳಿದ್ರೆ ಮಿಡ್ ವರ್ಷನ್ ಡೀಸೆಲ್ ಗಾಡಿ. ತುಂಬಾನೇ ನೀಟಾಗಿ ಟೈರ್ಗಳು ಅಷ್ಟೇ, ಹೊಸ ಕಂಡೀಷನ್ ಅಲ್ಲಿ ಟೈರ್ಗಳು ಇದೆ, ನೋಡ್ತಾ ಇರ್ಬೋದು. ಬನ್ನಿ ಇಂಟೀರಿಯರ್ ಹೋಗೋಣ, ಫ್ರಂಟ್ ಇನ್ನೊಂದ್ಸಲ ನೋಡ್ಕೊಂಬಿಡಿ. ಹೆಡ್ ಲೈಟ್ ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ, ಸ್ವಲ್ಪ ಆ ಮಾಡೆಲ್ ಇದಕ್ಕೆ ಹೆಡ್ ಲೈಟ್ ಎಲ್ಲ ಒರಿಜಿನಲ್ ಹೆಡ್ ಲೈಟ್ ಆಗೇನೆ ಇದೆ ಅನ್ಸುತ್ತೆ, ಅದರಿಂದ ಈ ತರನೇ ಇದೆ. ಸ್ವಲ್ಪ ಡಿಮ್ ಇದೆ, ಅದ್ ಬಿಟ್ರೆ ಬೇರೆ ಏನು ಒಂದು ಪಿನ್ ಡ್ರಾಪ್ ಏನು ಕಾಣಿಸ್ತಾ ಇಲ್ಲ ಗಾಡಿಲಿ. ಇನ್ನು ಬಾಕಿ ನೀವುಗಳು ಬಂದಾಗ ಚೆಕ್ ಮಾಡ್ಕೊಳ್ಳಿ, ಅಷ್ಟೇ ನಾನು ಹೇಳೋದು. ಇದು ಡೋರ್ ಪ್ಯಾಡ್ ಇಂದಾನೆ ಇಂಟೀರಿಯರ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಡೋರ್ ಪ್ಯಾಡ್ ಎಲ್ಲ ನೋಡ್ತಾ ಇರ್ಬೋದು, ತುಂಬಾ ನೀಟ್ ಆಗಿದೆ, ಏನು ತೊಂದ್ರೆ ಇಲ್ಲ. ಇಷ್ಟು ಹಳೆ ಗಾಡಿ ಅಂತ ಯಾರು ಹೇಳಲ್ಲ ಆ ಒಂದು ಕಂಡೀಷನ್ ಅಲ್ಲಿ. ಡೋರ್ ಪ್ಯಾಡ್, ಡ್ಯಾಶ್ ಬೋರ್ಡ್, ಸ್ಟೇರಿಂಗ್ ವೀಲ್ ಪ್ರತಿ ಒಂದು ಸೂಪರ್ ಆಗಿದೆ. 190,000 ಗಾಡಿ ಓಡಿದೆ, ನೀಟ್ ಆಗಿದೆ, ಮಾತ್ರ ಏನು ತೊಂದ್ರೆ ಇಲ್ಲ. ಸೀಟ್ ಕವರ್ಸ್ ಎಲ್ಲ ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್ ಇದು ಒರಿಜಿನಲ್ ಸೀಟ್ ಅಲ್ವಾ? ಒರಿಜಿನಲ್ ಸೀಟ್, ಶೋರೂಮ್ ಸೀಟ್, ಶೋರೂಮ್ ಸೀಟ್. ಸೀಟು ಸಮೇತ ಹಾಗೇನೇ ಇದೆ ಗೈಸ್, ನೋಡಿ ಹಾಗಿದೆ ಅಂತ. ಸೂಪರ್ ಆಗಿದೆ, ಫ್ರಂಟ್ ಎರಡು ಫ್ಯಾಬ್ರಿಕ್, ಬ್ಯಾಕ್ ಲದರ್ ಸೀಟ್ ಕವರ್ ಹಾಕಿದ್ದಾರೆ. ಬನ್ನಿ
ಬ್ಯಾಕ್ ಸೀಟ್ ತೋರಿಸ್ಬಿಡ್ತೀನಿ ಹೇಗಿದೆ ಏನು ಅನ್ನೋದು. ಬ್ಯಾಕ್ ಸೀಟು ಎಲ್ಲ ಸೂಪರ್ ಆಗಿದೆ ಏನ್ ತೊಂದ್ರಿಲ್ಲ. ಟ್ರೈನ್ ನೋಡಿ ಎಷ್ಟು ನೀಟ್ ಆಗಿದೆ ಅಂತ. ಟ್ರೈನ್ ಚೇಂಜ್ ಆಗಿದೆಯಾ ಇದು? ಇದು ಡಿಕ್ಕಿ ಟ್ರೈನ್? ಇಲ್ಲ ಇಲ್ಲ, ಏನು ರಿಪ್ಲೇಸ್ಮೆಂಟ್ ಇಲ್ಲ ಗಾಡಿಯಲ್ಲಿ. ಸೂಪರ್ ಆಗಿದೆ. ಮಾತ್ರ ಎಲ್ಲಿ ಸಿಗ್ತದೆ ಬ್ರೋ ಈ ತರ ಗಾಡಿಗಳು ನಿಮಗೆ? ಏನಿದ್ರದ್ದು ಡಿಟೇಲು? 2010 ಮಾಡಲ್. ಸೆಕೆಂಡ್ ಓನರ್ 2010 ಸೆಕೆಂಡ್ ಓನರ್. 119,000 ಓಡಿದೆ. ಓಕೆ, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಇದರಲ್ಲೂ. 2010 ಸೆಕೆಂಡ್ ಓನರ್, 119 ಓಡಿರೋದು ಸೆಕೆಂಡ್ ಓನರ್. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಏನ್ ಹೇಳ್ತಾ ಇದೀರಾ? 365 ನೆಗೋಷಿಯಬಲ್. 365 ನೆಗೋಷಿಯಬಲ್. ಮಿಡ್ ವರ್ಷನ್ ಡೀಸೆಲ್ ವಿಡಿಐ ವಿಡಿಐ. ಓಕೆ ಗೈಸ್, ಬನ್ನಿ. ನೆಕ್ಸ್ಟ್ ಇದೆ, ನೆಕ್ಸ್ಟ್ ಇನ್ನೂ ಸುಮಾರು ಗಾಡಿಗಳಿದೆ ಇಲ್ಲಿ. ವೆನ್ಯೂ ಅದಾವ್ದು ಆ ಕಡೆದು? ಬ್ರೀಜಾ ವೆನ್ಯೂ ಇದೆ. ಬ್ರೀಜಾ ಇದೆ, ಬ್ರೀಜಾ ತುಂಬಾ ಜನ ಕೇಳ್ತಾ ಇದಾರೆ. ಬ್ರೀಜಾ ಇದೆ, ಔರಾ ಇದೆ, i20 ಇದೆ, ತುಂಬಾನೇ ನ್ಯಾನೋ ಇದೆ ಅಲ್ಲಿ, ಆಲ್ಟೋ ಮತ್ತೆ ಇದೆಲ್ಲ ಇದೆ. i10 ಬನ್ನಿ, i10 ಗ್ರ್ಯಾಂಡ್ i10 ಇದೆ, ಎಲ್ಲ ನೋಡೋಣ ಬನ್ನಿ. ಅದ್ರದ್ದು ವಿಡಿಯೋ ಕೊಡ್ತೀನಿ ಬನ್ನಿ. ಗೈಸ್, ಗ್ರ್ಯಾಂಡ್ i10 ಹುಂಡೈ ಗ್ರ್ಯಾಂಡ್ i10 ಇದು ಅಷ್ಟೇ ನೀಟ್ ಆಗಿ ಎಲ್ಲ ತುಂಬಾ ಚೆನ್ನಾಗಿದೆ. ವೇರಿಯಂಟ್ ನಾನು ತೋರಿಸ್ತೀನಿ, ಹೇಳಲ್ಲ ತೋರಿಸ್ತೀನಿ. ಸೈಡ್ ವಿರೋರ್ ಮತ್ತೆ ವಿತ್ ಟರ್ನ್ ಇಂಡಿಕೇಟರ್ ಡೀಸೆಲ್ ಅಲ್ಲಿ. ಗ್ರ್ಯಾಂಡ್ i10 ಡೀಸೆಲ್ ಅಲ್ಲಿ ತುಂಬಾ ಜನ ಹುಡುಕ್ತಾ ಇರ್ತೀರಾ ನೋಡಿ. ಡೀಸೆಲ್ ಅಲ್ಲಿ ತುಂಬಾ ಕಮ್ಮಿ ಸಿಗೋದ್ ಗಾಡಿ. ಡಿಫೋಗರ್ ಇದೆಲ್ಲ ಬರುತ್ತೆ. ವೇರಿಯಂಟ್ ಬಂದು ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ ಇದೆ ಗಾಡಿ. ಸ್ಪೋರ್ಟ್ಸ್ ಅಂತ ಹೇಳಿದ್ರು ಹೆಚ್ಚು ಕಮ್ಮಿ ಮಿಡ್ ವರ್ಷನ್ ಗಾಡಿ, ಟಾಪ್ ಎಂಡ್ ಅಂತಾನೆ ಹೇಳ್ಕೋಬಹುದು. ಅಲೋಯ್ ವೀಲ್ ಒಂದಿರಲ್ಲ, ಬಾಕಿ ಎಲ್ಲ ಆಪ್ಷನ್ಸ್ ಇದ್ರಲ್ಲಿ ಇರುತ್ತೆ. ಬನ್ನಿ ಇಂಟೀರಿಯರ್ ನೋಡೋಣ. ಇಂಟೀರಿಯರ್ ಹೋಗೋಣ. ಜೊತೆಗೆ ಎಲ್ಲ ತುಂಬಾ ನೀಟ್ ಆಗಿದೆ. ಏನು ಎಲ್ಲೋ ಒಂದು ಸ್ಕ್ರಾಚ್ ಇದೆ ಅನ್ನೋ ಕಾಣಿಸ್ತಾ ಇಲ್ಲ. ಡೋರ್ ಪ್ಯಾಡು ಇದೆಲ್ಲ ನೋಡ್ತಾ ಇರ್ಬೋದು. ಆಟೋ ಫೋರ್ ಸೈಡ್ ಮಿರರು, ಜೊತೆಗೆ 4 ಪವರ್ ವಿಂಡೋಸ್ ಇದೆಲ್ಲ ಬರುತ್ತೆ. ಇದು ಅಷ್ಟೇ ಡ್ಯಾಶ್ ಬೋರ್ಡ್ ಇದೆಲ್ಲ ನೋಡ್ತಾ ಇರ್ಬೋದು. ಇದು ನೀಟ್ ಆಗಿದೆ, ಜಿನಿಯರ್ ಆಗಿದೆ ಗಾಡಿ, ಏನು ತೊಂದರೆ ಇಲ್ಲ. ಸೀಟ್ ಕವರ್ ಅಂತ ಚಿಕ್ಕದು ಒಂದು, ಅದು ಡ್ಯಾಮೇಜ್ ಆಗಿಲ್ಲ. ಅದು ಸೀಟ್ ಕವರ್ ಮೇಲ್ಗಡೆ ಕಿತ್ತೋಗಿದೆ ಅಷ್ಟೇ. ಎಷ್ಟೋಡಿದೆ ಗಾಡಿ? 127. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆಲ್ಲ ಇದೆ. 127,000 ಓಡಿದೆ, ಆದ್ರೂ ಗಾಡಿ ಮಾತ್ರ ಸೂಪರ್ ಆಗಿದೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಇಷ್ಟೆಲ್ಲ ಇದೆ ಇದರಲ್ಲಿ ಅಪ್ಪ. ಟ್ರಿಪ್, ರೀಸೆಟ್, ಮೋಡ್ ಇದೆಲ್ಲ ಇಲ್ಲೇ ಇದೆ. ಫೋನ್ ಕಂಟ್ರೋಲ್ಸ್ ಎಲ್ಲ ಇಲ್ಲೇ ಇದೆ. ಫೋನ್ ರಿಸೀವ್ ಮಾಡಕ್ಕೆ ಎಲ್ಲ ಫುಲ್ ಟಾಪ್ ಇನ್ನು ಅಂತಾನೆ ಹೇಳ್ಬೋದು. ಏರ್ ಬ್ಯಾಗು ಪುಷ್ ಬಟನ್ ಒಂದು ಇರಲ್ಲ ಅಷ್ಟೇ, ಬಾಕಿ ಎಲ್ಲ ಇದೆ ಇದ್ರಲ್ಲಿ. ಟಾಪ್ ಹ್ಯಾಂಡಲ್ ಬರೋಂಥದ್ದು ನೋಡ್ತಾ ಇರ್ಬೋದು. ಎಲ್ಲ ಗಾಡಿ ಮಾತ್ರ ಸೂಪರ್ ಆಗಿದೆ, ನೀಟ್ ಕಂಡೀಷನ್ ಅಲ್ಲಿ ಇದೆ. ಇಲ್ಲಿ ಎಲ್ಲಾ ಗಾಡಿಗಳು ಒಂದಕ್ಕೊಂದು ಕಂಡೀಷನ್ ಅಲ್ಲಿ ಇದೆ, ಏನು ತೊಂದರೆ ಇಲ್ಲ. ತುಂಬಾ ಈ i10 ಡಿಟೇಲ್. 2015 ಮಾಡೆಲ್. 2015 ಸಿಂಗಲ್ ಓನರ್, ಸೆಕೆಂಡ್ ಓನರ್, ಸೆಕೆಂಡ್ ಓನರ್ ಡೀಸೆಲ್. ಡೀಸೆಲ್ ಏನ್ ಹೇಳ್ತಾ ಇದೀರಾ? ಡೀಸೆಲ್ ತುಂಬಾ ರೈವ್ ಅಲ್ವಾ ಸಿಗ್ತಾ ಇರೋದು ಗಾಡಿ? ತುಂಬಾ ಕಮ್ಮಿ ಇದೆ. 119,000 ಓಡಿದೆ. 119 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ ಇದ್ರದ್ದು. ಓಕೆ, ಅಲ್ಲ ಇಷ್ಟು ಓಡಿದ್ರು ಈ ಗಾಡಿ ಕಂಡೀಷನ್ ಈ ತರ ಹೆಂಗ್ ಸಿಕ್ತದೆ ನಿಮ್ಗೆ? ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಇರೋದ್ರಿಂದ ಗಾಡಿಗೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಏನ್ ಹೇಳ್ತಾ ಇದೀರಾ? ಇದು 475 ನೆಗೋಷಿಯಬಲ್. 475 ನೆಗೋಷಿಯಬಲ್. 2015 15. ಓಕೆ ಗೈಸ್, ಬನ್ನಿ. ನೆಕ್ಸ್ಟ್ i20 ಹೋಗೋಣ ಬನ್ನಿ. ಗೈಸ್, ನೆಕ್ಸ್ಟ್ ಒಂದು i20 ಇದೆ. ಇದು ಅಷ್ಟೇ ಜಿನಿಯನ್ ಆಗಿ ನೀಟ್ ಆಗಿ ಐಟಮ್ ಮಾತ್ರ ಗಾಡಿ. ಗಾಡಿ ಮಾತ್ರ ಜಬರ್ದಸ್ತ್ ಅಂತ ಹೇಳ್ಬೋದು. ಸೂಪರ್ ಆಗಿದೆ ಗಾಡಿ. ಗಾಡಿ ಹೋಗೋಣ. ಗಾಡಿ ಹೋಗಿಂತ ಮುಂಚೆ ಅದು ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಬಿಡ್ತೀನಿ. ಬನ್ನಿ ಗಾಡಿ ಹೋಗೋಣ. ಗಾಡಿ ಬಂದು ನೋಡ್ತಾ ಇರ್ಬೋದು. ಇದು i20 ಸ್ಪೋರ್ಟ್ಸ್ ಆಸ್ಟಾ ಆಪ್ಷನ್. ಆಸ್ಟಾ ಆಪ್ಷನಲ್, ಆಸ್ಟಾದಲ್ಲಿ ಆಪ್ಷನಲ್ ಇದು. 6 ಏರ್ ಬ್ಯಾಗ್ಸ್ ಅಂದ್ರೆ 6 ಏರ್ ಬ್ಯಾಗ್ ಇದೆಲ್ಲ ಬರಂತ. ಫುಲ್ ಟಾಪ್ ಎಂಡ್. ಇದಕ್ಕಿಂತ ಮೇಲೆ ಒಂದು ಆಪ್ಷನ್ ಇಲ್ಲ. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್, ಪೆಟ್ರೋಲ್ ಗಾಡಿ. ಪೆಟ್ರೋಲ್ ಗಾಡಿಲಿ ಇದಕ್ಕಿಂತ ಬೇರೆ ಮೇಲೆ ಇನ್ನೂ ಯಾವ್ದು ಇಲ್ಲ ಗಾಡಿ. ರಿವರ್ಸ್ ಕ್ಯಾಮ್ರಾ ಇಲ್ಲ ಅಲ್ವಾ? ಇದೆ ಸರ್, ಕ್ಯಾಮ್ರಾ ಇದೆಯಾ? ಕ್ಯಾಮ್ರಾ ಇದೆ. ಇಲ್ಲಿ ಬರುತ್ತೆ ಕ್ಯಾಮ್ರಾ. ಇದು ಕಂಪ್ಲೀಟ್ ರಿಪೇರ್ ಬರುತ್ತೆ ಇದರಲ್ಲಿ. ಆಫ್ಟರ್ ಮಾರ್ಕೆಟ್ ಅಲ್ಲ ಇದು. ಕ್ಯಾಮ್ರಾ ರಿವರ್ಸ್ ಕ್ಯಾಮ್ರಾ ಶೋರೂಮ್ ಇಂದಾನೆ ಬರುವಂತದ್ದು. ಮತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಇದೆಲ್ಲ ಬರುತ್ತೆ. ಜೊತೆಗೆ ಅಲೋಯ್ಸ್ ನೋಡಿ, ಕಂಪ್ನಿ ಫಿಟೆಡ್ ಅಲೋಯ್ಸ್ ಏನ ಇದು. ಯಾವ್ದು ಆಫ್ಟರ್ ಮಾರ್ಕೆಟ್ ಅಲ್ಲ, ನೋಡ್ತಾ ಇರ್ಬೋದು. ಇದೆಲ್ಲ ಬಂದು ಕಂಪ್ನಿಯಿಂದಾನೆ ಫುಲ್ ಬರುತ್ತೆ. ಯಾಕೆಂದ್ರೆ ಆಸ್ಟಾದಲ್ಲಿ, ಆಸ್ಟಾ ಅಂದ್ರೆ ಟಾಪ್ ಎಂಡ್. ಟಾಪ್ ಎಂಡ್ ಅಲ್ಲಿ ಇದು ಬಂದು ಆಪ್ಷನಲ್. ಆಪ್ಷನಲ್ ಅಂದ್ರೆ ಇದಕ್ಕಿಂತ ಮೇಲೆ ಇನ್ನೊಂದು ಗಾಡಿ ಇಲ್ಲ ಅಂತ ಹೇಳ್ಬೋದು. i20 ಇಲ್ಲಿ ಆ ಒಂದು ಮಾಡೆಲ್ i20 ಇಲ್ಲಿ ಇದಕ್ಕಿಂತ ಮೇಲೆ ಯಾವ್ದು ಇಲ್ಲ. ಬನ್ನಿ ಈಗ ಇಂಟೀರಿಯರ್ ತೋರಿಸ್ತೀನಿ. ಇಂಟೀರಿಯರ್ ನೋಡೋಣ. ಗಾಡಿ ಮಾತ್ರ ಒಂದಕ್ಕೊಂದು ಸೂಪರ್ ಆಗಿದೆ ಗೈಸ್. ಮಿರರ್ ನೋಡ್ತಾ ಇರ್ಬೋದು. ಆಟೋ ಫುಲ್ ಸೈಡ್ ಮಿರರ್ ನೋಡಿ. ಅಲ್ಲಿ ಇಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಅಲ್ಲಿ ಮಿರರ್ ವರ್ಕ್ ಆಗುತ್ತೆ. ಆಟೋ ಫುಲ್ ಸೈಡ್ ಮಿರರ್ ಜೊತೆಗೆ ಅಡ್ಜಸ್ಟೇಬಲ್ ಎಲ್ಲ ಇದರಲ್ಲಿ ಎಲೆಕ್ಟ್ರಾನಿಕ್ ಅಲ್ಲೇ ಬರುತ್ತೆ. ಬಾಕಿ 4 ಪವರ್ ವಿಂಡೋ ಇದೆಲ್ಲ ಸಿಗ್ತಾ ಇದೆ. 6 ಏರ್ ಬ್ಯಾಗ್ ಬರಂತ ಗಾಡಿ ಇದು. ಪುಷ್ ಬಟನ್ ಸ್ಟಾರ್ಟ್, ಪುಷ್ ಬಟನ್ ಸ್ಟಾರ್ಟ್. ಟಾಪ್ ಎಂಡ್ ಅಲ್ಲಿ ಏನಿದೆ ಎಲ್ಲ ಇದ್ರಲ್ಲಿ ಇದೆ ನೋಡಿ. ಇಲ್ಲಿ ಇಲ್ಲೊಂದು ಏರ್ ಬ್ಯಾಗ್, ಅಲ್ಲೊಂದು ಏರ್ ಬ್ಯಾಗ್, ಇಲ್ಲಿ ಪಿಲ್ಲರ್ ಗಳಲ್ಲಿ ಏರ್ ಬ್ಯಾಗ್ ಎಲ್ಲ ಇದೆ ಇದರಲ್ಲಿ. 6 ಏರ್ ಬ್ಯಾಗ್ ಅಂತ ಹೇಳಿದ್ರೆ ಲೆಕ್ಕ ಹಾಕಿ ಏನಿರ್ಬೋದು ಅಂತ.
ತುಂಬಾ ನೀಟಾಗಿ ಫುಲ್ ಕಂಡೀಷನ್, ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಗಾಡಿ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್ ಇದೆಲ್ಲ ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ ಇದೆ, ಬಾಕಿ ಓವರ್ಆಲ್ ಎಲ್ಲ ಚೆನ್ನಾಗಿದೆ, ತುಂಬಾ ನೀಟಾಗಿದೆ. ಇದು ಜಿನಿಯನ್ ಕಂಡೀಷನ್ ಅಲ್ಲಿ ಗಾಡಿ ಇದೆ, ನೋಡ್ತಾ ಇರ್ಬೋದು ಇಲ್ಲಿ ಒಂದಕ್ಕಿಂತ ಒಂದು ಜಿನಿಯನ್ ಆಗಿ ಇರುತ್ತೆ ಗಾಡಿ. ಗಾಡಿ ಈ ತರ ಸಿಗ್ಬೇಕು ಅಂದ್ರೆ ತುಂಬಾ ಕಷ್ಟ, ಅದೇ ಇವರು ತುಂಬಾ ಹುಡುಕಿ ತರ್ತಾರೆ ಅನ್ಸುತ್ತೆ. ನನಗೆ ಒಂಥರ ಆಶ್ಚರ್ಯ ಆಗ್ತಾ ಇದೆ ಈ ಕಂಡೀಷನ್ ಅಲ್ಲಿ ಗಾಡಿ. ಇವರು ಬೇರೆಯವ್ರ ತರ ಬೇರೆ ಕೆಲಸ ಮಾಡಿಸಿ ಇದ್ ಮಾಡಿಸಿ ಏನು ಇಡಲ್ಲ, ಗಾಡಿ ಏನಿರುತ್ತೆ ತರವಾಗ್ಲೇನೆ ಆತರ ಹುಡುಕಿ ತರೋದು. ಇದೇನಿದೆ ಡೀಟೇಲ್? 2018 ಮಾಡೆಲ್ ಇದು. 2018 ಸಿಂಗಲ್ ಓನರ್, ಸಿಂಗಲ್ ಓನರ್ ವಿತ್ ಶೋರೂಮ್ ಇಷ್ಟ ಇದೆ. ಓಕೆ, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಓಕೆ, 128,000 ಓಡಿದೆ. 128,000 ಓಡಿದೆ. ಓಡಿದೆ. ಓಕೆ, 750 ನೆಗೋಷಿಯಬಲ್. 750 ನೆಗೋಷಿಯಬಲ್, 7.5 lakh ನೆಗೋಷಿಯಬಲ್ ಆಗುತ್ತೆ. ಪೆಟ್ರೋಲ್ ಆಸ್ತಾ ಆಪ್ಷನ್ ಅಲ್ಲ, ಟಾಪ್ ಎಂಡ್ ವೆಹಿಕಲ್. ಓಕೆ, 2018. ಈಗ ಟಾಟಾ ನ್ಯಾನೋ ಒಂದಿದೆ ಇಲ್ಲಿ, ನ್ಯಾನೋನು ಅಷ್ಟೇನೇ. ನ್ಯಾನೋ ಒಂದು ಗುಡ್ ಕಂಡೀಷನ್ ಅಂತಾನೆ ಹೇಳ್ಬೋದು, ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ. ಗುಡ್ ಕಂಡೀಷನ್ ಅಂತ ಹೇಳಿದ್ರು ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಗಾಡಿ ಎಲ್ಲೂ ಏನು ಇದಾಗಿಲ್ಲ ಅನ್ಕೋತೀನಿ, ಯಾಕೆಂದ್ರೆ ಗಾಡಿ ನೋಡುವಾಗ ಗೊತ್ತಾಗ್ಬಿಡುತ್ತೆ, ಕೆಲಸ ಕಾರ್ಯಗಳಾಗಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಗಾಡಿ ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ, ಟಾಟಾ ನ್ಯಾನೋ. ಇದ್ರದ್ದು ಮಾಡಲು ಡೀಟೇಲ್ ಹೇಳ್ತೀನಿ, ಅದಕ್ಕಿಂತ ಮುಂಚೆ ಒಂದ್ಸಲ ಗಾಡಿ ನೋಡ್ಕೊಂಬಿಡಿ, ಎಲ್ಲೂ ಏನು ಇದು ಕಾಣಿಸ್ತಾ ಇಲ್ಲ. CX ವೇರಿಯಂಟ್ ನೋಡ್ತಾ ಇರ್ಬೋದು, ಡೋರ್ ಪ್ಯಾಡ್ ಇದೆಲ್ಲ ಬಂದು ತುಂಬಾ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಗುಡ್ ಕಂಡೀಷನ್ ಅಂತಾನೆ ಹೇಳ್ತೀನಿ. ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ, ಆಫ್ಟರ್ ಮಾರ್ಕೆಟ್ ಹಾಕ್ಸಿದಾರೆ ಅನ್ಸುತ್ತೆ. ಇದು ಸೀಟ್ ಕವರ್ ಕಂಪ್ನಿ ಕವರ್ ಅಲ್ಲ, ಕಂಪ್ನಿ ಕವರ್, ಇದು ಕಂಪ್ನಿ ಕವರ್ ಏನೇ. ಸೀಟ್ ಕವರ್ ಸಮೇತ ತುಂಬಾ ಚೆನ್ನಾಗಿದೆ. ನಾನು ಅನ್ಕೊಂಡೆ ಕವರ್ ಕಂಡೀಷನ್ ನೋಡ್ಬಿಟ್ಟು, ನಾನು ಅನ್ಕೊಂಡೆ ಇದು ಆಫ್ಟರ್ ಮಾರ್ಕೆಟ್ ಅಂತ, ಅಲ್ಲ ಇದು ಕಂಪ್ನಿಯಿಂದಾನೇ ಬಂದಿರೋಂಥದ್ದು. ಡ್ಯಾಶ್ ಬೋರ್ಡ್ಸ್ ಎಲ್ಲ ನೋಡ್ತಾ ಇರ್ಬೋದು ಹೇಗಿದೆ ಅಂತ, ತುಂಬಾ ನೀಟಾಗಿದೆ, ತುಂಬಾ ಕಂಡೀಷನ್ ಎಲ್ಲ ಇದೆ. ಇದು ಏನು ಡಿಟೇಲ್? 2012 ಮಾಡೆಲ್. 2012 ಮಾಡೆಲ್. ಓಕೆ, ಥರ್ಡ್ ಓನರ್. ಥರ್ಡ್ ಓನರ್ 79,000 ಓಡಿದೆ. 79,000 ಓಡಿದೆ. ಓಕೆ, ಏನ್ ಹೇಳ್ತಾ ಇದೀರಾ? 95,000 ನೆಗೋಷಿಯಬಲ್ ಆಗುತ್ತೆ. 95,000 ನೆಗೋಷಿಯಬಲ್ ಆಗುತ್ತೆ. ಗೈಸ್, ಗಾಡಿ ಮಾತ್ರ ಜಿನಿಯನ್ ಕಂಡೀಷನ್ ಅಲ್ಲ ಇದೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಸಣ್ಣ ಪುಟ್ಟ ಕಾಣಿಸುತ್ತೆ, ಅದ ಈ ತರ ಲೈನ್ ಇದೆಲ್ಲ, ಅದು ಒರಿಜಿನಾಲಿಟಿ ಎಲ್ಲ ಇಟ್ಟಿದ್ದಾರೆ, ಏನ್ ಇದ್ ಮಾಡಿಲ್ಲ, ಸಣ್ಣ ಪುಟ್ಟ ಡೆಂಟ್ ಇದೆ, ಅದ್ ಬಿಟ್ರೆ ಬಾಕಿ ಎಲ್ಲ ಓಕೆ. 95,000 2012 ಹೇಳ್ತಾ ಇದ್ರೆ ಥರ್ಡ್ ಓನರ್ ಇದೆ, ಮೂರನೇ ಓನರ್ ಇದೆ. 95,000 ಹೇಳ್ತಾ ಇರೋದು, ತುಂಬಾ ಚೆನ್ನಾಗಿದೆ ಗಾಡಿ, ಏನ್ ತೊಂದ್ರೆ ಇಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ಡೋರ್ ಪಾಡು, ಎಸಿ ವೆಹಿಕಲ್, ಎಸಿ ವೆಹಿಕಲ್. ಓಕೆ, ಎಸಿನೂ ಇದೆ ಗೈಸ್, ಅದು ಮೈನ್. 95,000 ಹೇಳುವಾಗ ನಾನು ಒಂದ್ ಸ್ವಲ್ಪ ಇದಾದೆ, ಬಟ್ ಎಸಿ ವೆಹಿಕಲ್ ಅದರಿಂದ ಸ್ವಲ್ಪ ಇದು ಬರುತ್ತೆ, ಡಿಮ್ಯಾಂಡ್ ಇದೆ ಎಸಿ ವೆಹಿಕಲ್. ನ್ಯಾನೋದಲ್ಲಿ ಎಸಿ ವೆಹಿಕಲ್ ಸಿಗ್ತಾರೆ, ತುಂಬಾ ಅಪರೂಪ. ಎಸಿ ಸಿಗುವಾಗ ಸ್ವಲ್ಪ ರೇಟ್ ಜಾಸ್ತಿ ಬರುತ್ತೆ, ಅದು 95 ಅಂತ ಹೇಳಿದ್ರೆ 95 ಫೈನಲ್ ಅಲ್ಲ, ನೆಗೋಷಿಯಬಲ್ ಆಗುತ್ತೆ. ನಮ್ ಕಡೆಯಿಂದ ಬಂದ್ರೆ ನಮ್ ಚಾನೆಲ್ ಹೆಸರು ಮೆನ್ಷನ್ ಮಾಡಿದ್ರೆ ಇನ್ನೊಂದು ಸಣ್ಣ ಪುಟ್ಟ ಡಿಸ್ಕೌಂಟ್ ನಮ್ಮ ಬಾಯ್ ಕೊಡ್ತಾರೆ. ಸೈಫು ಬಾಯ್ ಮಾಡ್ಕೊಡ್ತೀನಿ, ಖಂಡಿತ ಮಾಡ್ಕೊಡ್ತೀನಿ, ಇನ್ನೊಂದು ಸಣ್ಣ ಪುಟ್ಟ ಡಿಸ್ಕೌಂಟ್ ಕೊಡ್ತಾರೆ. ನೆಕ್ಸ್ಟ್ ಬಂದು ಅವರ ಹುಂಡೈ ಅವರ, ಇದು ಏಕ ಒಂದ್ಸ ವೇರಿಯಂಟ್ ಅವರ 1.6 ಟಾಪ್ ಎಂಡ್. 1.6 ಟಾಪ್ ಎಂಡ್ ಪುಷ್ಪ ಟನ್ ಸ್ಟಾರ್ಟ್. ಓಕೆ, ಇದು ಆಸ್ತಾ ತರಾನೇ 1.6 ಟಾಪ್ ಎಂಡ್ ಗಾಡಿ, ಪುಷ್ಪಟನ್ ಸ್ಟಾರ್ಟ್ ಇದೆಲ್ಲ ಬರುತ್ತೆ. ಇದು ಅಲೋಯ್ ನೋಡಿ, ಕಂಪ್ನಿ ಫಿಟರ್ ಅಲೋಯ್ ನೇ, ಇದು ಅಷ್ಟೇನೆ, ತುಂಬಾ ನೀಟ್ ಆಗಿದೆ. ಆಟೋ ಫೋಲ್ ಸೈಡ್ ಮಿರರ್ ವಿತ್ ಟರ್ನ್ ಇಂಡಿಕೇಟರ್, ಪೆಟ್ರೋಲ್ ಅಲ್ಲಿ ಇದೆ. ಅವರದಲ್ಲಿ ಟಾಪ್ ಎಂಡ್ ಗಾಡಿ ನೋಡ್ತಾ ಇರ್ಬೋದು, ತುಂಬಾ ನೀಟ್ ಆಗಿದೆ, ಏನ್ ತೊಂದ್ರೆ ಇಲ್ಲ, ತುಂಬಾ ಚೆನ್ನಾಗಿದೆ ಗಾಡಿ. ಬನ್ನಿ ಇಂಟೀರಿಯರ್ ತೋರಿಸ್ತೀನಿ, ಇಂಟೀರಿಯರ್ ನೋಡಲ್ಲ. ಇಂಟೀರಿಯರ್ ವಾಹ್, ಸೂಪರ್ ಆಗಿದೆ ಗೈಸ್, ತುಂಬಾ ಸ್ಮೂತ್ ಆಗಿದೆ ಇಂಟೀರಿಯರ್ ಅಷ್ಟೇ, ತುಂಬಾ ನೀಟ್ ಆಗೈತೆ, ಕೂಲ್ ಆಗೈತೆ. ಎರಡು ಏರ್ ಬ್ಯಾಗ್ ಇದೆಲ್ಲ ಬರುತ್ತೆ ಇದರಲ್ಲಿ, ನೋಡ್ತಾ ಇರ್ಬೋದು ಸೂಪರ್ ಆಗಿದೆ, ಮಾತ್ರ ಸೂಪರ್ ಆಗಿದೆ ಇದು ಗಾಡಿ, ಮಾತ್ರ ಸೂಪರ್ ಆಗಿದೆ, ಏನು ಮಾತಾಡಂಗಿಲ್ಲ. ಈಗ ಒಂದು ಬಜೆಟ್ ಅಲ್ಲಿ ಪೆಟ್ರೋಲ್ ಗಾಡಿ ನೋಡ್ತಾ ಇರೋರು ಆರಾಮ ಈ ಗಾಡಿ ನೋಡ್ಬೋದು ಅಂತ ಹೇಳಿದ್ರೆ ಪರ್ಫೆಕ್ಟ್ ಆಗಿದೆ. ಶೋರೂಮ್ ಕಂಡೀಷನ್ ಅಂತಾನೆ ಹೇಳ್ಬೋದು, ಕಂಡೀಷನ್ ಅಲ್ಲಿ ಗಾಡಿ ಇದೆ. ಬನ್ನಿ ಬ್ಯಾಕ್ ಇಂಟೀರಿಯರ್ ತೋರಿಸ್ತೀನಿ, ಅದಾದ್ಮೇಲೆ ಡೀಟೇಲ್ ಕೊಡ್ತೀನಿ, ಡೀಟೇಲ್ ಹೋಗೋಣ. ಇಂಟೀರಿಯರ್ ನೋಡಿ ಎಸ್ ಹೇಗಿದೆ ಅಂತ, ಇಂಟೀರಿಯರ್ ಈ ಕಂಡೀಷನ್ ಇಟ್ಟಿದ್ದಾರೆ ಅಂದ್ರೆ ಗಾಡಿ ಹೇಗಿಟ್ಟಿರ್ಬೋದು. ಇದು ಬ್ಯಾಡ್ಜಿಂಗ್, ಇದು ಪ್ಲೇಟ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ, ತುಂಬಾ ನೀಟ್ ಆಗಿದೆ, ಏನ್ ತೊಂದ್ರೆ ಇಲ್ಲ. ತೋರ್ಸಂತದ್ದು ಏನಿಲ್ಲ, ಬಂದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೈಫು ಬಾಯ್ ಇದ್ರದ್ದು ಡೀಟೇಲ್ ಏನ್ ಹೇಳ್ತೀರಾ? 2021 ಮಾಡಲ್ ಅವರ, ಅವರ ಹೊಂಡೆ ಅವರ 21 33,000 ರಿಟರ್ನ್ ಆಗಿದೆ. 33,000 ಓಕೆ, ಇಂಡಿಯನ್ ಶೋರೂಮ್ ಇಷ್ಟ ಇದೆ, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಓಕೆ, ಸೆಕೆಂಡ್ ಓನರ್ ಅಲ್ಲಿ ಇದೆ, ಸೆಕೆಂಡ್ ಓನರ್ ಅಲ್ಲಿ ಪೆಟ್ರೋಲ್, ಪೆಟ್ರೋಲ್ ಏನ್ ಹೇಳ್ತಾ ಇದೀರಾ?
780 780 ನೆಗೋಷಿಯಬಲ್. ಓಕೆ, ನೆಕ್ಸ್ಟ್ ವೆನ್ಯೂ ಇದೆ ನೋಡಿ, ವೆನ್ಯೂ ಹೋಗೋಣ. ವೆನ್ಯೂನು ಅಷ್ಟೇನೆ, ಇದು ಜಿನಿಯನ್ ಕಂಡೀಷನ್ ಗಾಡಿ ಇದೆ ಮಾತ್ರ. ಹೆಂಗ್ ಮೈಂಟೈನ್ ಮಾಡ್ತಾ ಇದ್ದಾರೆ ಅಂದ್ರೆ ಗೊತ್ತಿಲ್ಲ. ಒಂದು ಅಕಸ್ಮಾತ್ ಇಲ್ಲಿ ಈ ಇಕ್ಕಟ್ಟಲ್ಲಿ ನಿಲ್ಸಿದ್ರು ಓಡಾಡುವಾಗ ಏನಾಗ್ತಾ ಸ್ಕ್ರಾಚ್ ಆಗುತ್ತೆ, ಬಟ್ ಇದರಲ್ಲಿ ಆ ತರದ್ದು ಏನು ತೊಂದರೆಗಳಿಲ್ಲದೆ ನೀಟಾಗಿ ನಿಲ್ಸಿದ್ದಾರೆ. ಪ್ರೊಜೆಕ್ಟ್ ಹೆಡ್ಲೈಟ್ಸ್ ಇದೆಲ್ಲ ಬರಂತದ್ದೆ. ಲೇಟೆಸ್ಟ್ ಮಾಡೆಲ್ ವೆಹಿಕಲ್ ಇದು. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್. ಪೆಟ್ರೋಲ್ 23 ಮಾಡಲ್, 23 ಮಾಡಲ್ ಪೆಟ್ರೋಲ್ ವೆಹಿಕಲ್. ಹ್ಯುಂಡೈ ವೆನ್ಯೂ, ತುಂಬಾ ಜನ ಹುಡುಕ್ತಾ ಇರ್ತೀರಾ ನೋಡಿ. ಈ ಒಂದು ಕಂಡೀಷನ್ ಡಿಫೋಗರ್ ಇದೆಲ್ಲ ಬರುತ್ತೆ. ರಿವರ್ಸ್ ಕ್ಯಾಮ್ರಾನು ಇದೆ, ರಿವರ್ಸ್ ಕ್ಯಾಮ್ರಾ, ಕಂಪ್ನಿ ಫಿಟೆಡ್ ರಿವರ್ಸ್ ಕ್ಯಾಮ್ರಾ, ಆಟೋ ಫುಲ್ ಸೈಡ್ ಮಿರರ್ ಜೊತೆಗೆ ಇಂಡಿಕೇಟರ್, ಇದೆಲ್ಲ ತುಂಬಾ ತುಂಬಾ ಜಿನಿಯನ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಶೋರೂಮ್ ಕಂಡೀಷನ್ ಅಲ್ಲಿ ಗಾಡಿ ಇದೆ ಅಂತ ಹೇಳ್ಬೋದು. ಎಲ್ಲಾ ಗಾಡಿನೂ ಹಾಗೆ ಹೇಳ್ತಾ ಇದೀರಾ ಅನ್ಕೋತೀರಾ, ಬಟ್ ಹೇಳಂತ ಗಾಡಿಗಳೇ. ಆಟೋ ಫುಲ್ ಸೈಡ್ ಮಿರರ್ ಜೊತೆಗೆ ಪವರ್ ಬಟನ್ ಅಡ್ಜಸ್ಟೇಬಲ್ ಇದೆಲ್ಲ ಬರುತ್ತೆ. ಯಾವ್ದೋ ಪವರ್ ವಿಂಡೋ ಬಟನ್ಸ್ ಎಲ್ಲ ಇದೆ, ಏನ್ ತೊಂದ್ರೆ ಇಲ್ಲ. ಇದು ಡಿಸ್ಪ್ಲೇನು ಕಂಪ್ನಿ ಫಿಟೆಡ್ ಅಲ್ಲ ಇದು? ಹೌದು ನೋಡಿ, ಇಲ್ಲಿ ಸ್ಕ್ರೀನು ಸಮೇತ ಕಂಪ್ನಿ ಫಿಟೆಡ್ ಬರುತ್ತೆ. ಇದು ಲೇಟೆಸ್ಟ್ ಗಾಡಿ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್ಸ್ ಇದೆಲ್ಲ ಬರುತ್ತೆ. ಏರ್ ಬ್ಯಾಗ್ ಇಲ್ಲ ಇದರಲ್ಲಿ? ಇದೆ. ಎರಡು ಏರ್ ಬ್ಯಾಗ್ ಇದೆಲ್ಲ ಬರುತ್ತೆ ಗಾಡಿಲಿ. ಏನು ಇಂಥದ್ದು 1 ರೂಪಾಯಿ ನಿಮ್ಗೆ ಇದ್ ಮಾಡಂತದಿಲ್ಲ, ಸರ್ವಿಸ್ ಮಾಡಿಸ್ಬೇಕು ಅಂತಿಲ್ಲ ಗೈಸ್. ಹಾಗೇನೆ ತಗೊಂಡು ಹೋಗ್ಬೋದು, ಅಷ್ಟು ನೀಟ್ ಆಗಿದೆ ಗಾಡಿ ಮಾತ್ರ. ಗಾಡಿ ಮಾತ್ರ ಸೂಪರ್ ಆಗಿದೆ, ಪರ್ಫೆಕ್ಟ್ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ವೆನ್ಯೂ ಬ್ಯಾಕ್ ಇಂಟೀರಿಯರು ಎಲ್ಲ ನೋಡ್ಬೋದು ನೀವು, ಏನು ತೊಂದ್ರೆ. ಬ್ಯಾಕ್ ಡೋರ್ ಪ್ಯಾಡ್ ಇದೆಲ್ಲ ನೋಡ್ತಾ ಇರ್ಬೋದು, ತುಂಬಾ ನೀಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಹೇಗಿದೆ ಅಂತ ಗೈಸ್. ಇದು ಅಡ್ರೆಸ್ ಎಲ್ಲ ಕವರ್ ಇನ್ನು ಬಿಚ್ಚಿಲ್ಲ, ಹಾಗೇನೆ ಇಟ್ಟಿದ್ದಾರೆ. ಆ ಒಂದು ಕಂಡೀಷನ್ ಅಲ್ಲಿ ಗಾಡಿ ಇದೆ ಮಾತ್ರ, ತುಂಬಾ ನೀಟ್ ಆಗಿದೆ, ಪರ್ಫೆಕ್ಟ್ ಕಂಡೀಷನ್ ಅಲ್ಲಿ ಇದೆ. ಸೇಫ್ ಇದೇ ನಿಲ್ತಾ ಇದೀರಾ? ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇನ್ನು 2 ಇಯರ್ ಇದೆ. 23 ಅಂದ್ರೆ ಈಗ 24, ಎಷ್ಟು ಒಂದ್ ವರ್ಷದ್ಮೇಲೆ ಆಯ್ತು? ಒಂದ್ ವರ್ಷ ಆಗಿದೆ. ಒಂದ್ ವರ್ಷ ಆಗಿದೆ, ಕರೆಕ್ಟ್. ಒಂದ್ ವರ್ಷ ಆಗಿದೆ, ಬರೀ 23,000 ಹೊಡಿದೆ. 23,000 ಹೊಡಿ. ಏನ್ ಹೇಳ್ತಾ ಇದೀರಾ? ಇದು 11 ಲ್ಯಾಕ್. 11. ಓಕೆ, ಇದು ಶೋರೂಮ್ ರೇಟ್ ಏನಂತ ಹೇಳ್ಬೋದು? 1380. 1380 ಈ ಗಾಡಿ ತಗೊಂಡಾಗ 13,80,000. ಹೌದು, ಈಗ 11 ಲಕ್ಷಕ್ಕೆ ಗಾಡಿ ಕೊಡ್ತಾರೆ, ಬೇರೆ 23,000 ಹೊಡಿರ ಗಾಡಿ. ಹೌದು. ಓಕೆ ಗೈಸ್, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ನಿಮ್ಮ ಚಾನಲ್ ಕಡೆಯಿಂದ. ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ ನೆಗೋಷಿಯಬಲ್ ಇರುತ್ತೆ. ಇದು ಫೈನಲ್ ಪ್ರೈಸ್ ಅಲ್ಲ. 11,80,000. 11 ಲಕ್ಷ. 11 ಲಕ್ಷ ಹೇಳ್ತಾ ಇದಾರೆ, ಸಾರಿ, 11 ಲಕ್ಷ ಹೇಳ್ತಾ ಇದಾರೆ. 13,80,000 ಶೋರೂಮ್ ಗಾಡಿ, ಬರೀ 23,000 ಹೊಡಿರಂತ ಗಾಡಿ. 11 ಲಕ್ಷ ಹೇಳ್ತಾ ಇದಾರೆ, ಅದರಲ್ಲೂ ಸ್ವಲ್ಪ ಸಣ್ಣ ಪುಟ್ಟ ನೆಗೋಷಿಯಬಲ್ಸ್ ಇರುತ್ತೆ. ಅದು ಬಂದು ಆನ್ ದ ಟೇಬಲ್ ಕೂತು ಮಾತಾಡಿದ್ರೆ ನಿಮಗೆ ಇದಾಗುತ್ತೆ. ಇವ್ರಿಗೆ ಕಾಲ್ ಮಾಡಿ ಡೀಟೇಲ್ ತಗೊಂಬೋದು. ಕಾಲ್ ನಂಬರ್ ನಾನು ಕೆಳಗಡೆ ಕೊಟ್ಟಿದ್ದೀನಿ, ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ಬಂದು ಎಲ್ಲರಿಗೂ ಪ್ರಿಯಕರವಾದ ಒಂದು ಪ್ರಿಯಕರ ಅಲ್ಲಿ ನಿಂತಿದ್ದಾನೆ ನಮ್ಮ ಇಂಡಿಯನ್ಸಿಗೆ. ಇವತ್ತು ಬೆಳಿಗ್ಗೆನೋ ಸಮೇತ ಯಾರೋ ಕೇಳದಂತ ಒಂದು ಬ್ರೀಜಾ, ಮಾರುತಿ ಬ್ರೀಜಾ, ಟಾಪ್ ಎಂಡ್ ಗಾಡಿ ನೋಡ್ತಾ ಇರ್ಬೋದು. ಈ ಗಾಡಿ ಹೋಗೋಣ. ಅದಾದ್ಮೇಲೆ ಇದೆ ನಮ್ಮ ಎಲ್ಲರ ಮಿಡಲ್ ಕ್ಲಾಸ್ ಫಸ್ಟ್ ಪ್ರಯಾರಿಟಿ ಅನ್ನೋ ಒಂದು ಗಾಡಿ, ಆಲ್ಟೋ. ಬ್ರೀಜ್ ಹೋಗೋಣ. ಬ್ರೀಜ್ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಆಲ್ಟೋ ಇದೆ, ಆಲ್ಟೋದ ಒಂದು ಡೀಟೇಲ್ ಕೊಡ್ತೀನಿ. ಆಲ್ಟೋ ನೋಡಿ, ಇದು ಅಷ್ಟೇ, ತುಂಬಾ ಪರ್ಫೆಕ್ಟ್ ಆಗಿದೆ, ತುಂಬಾ ನೀಟ್ ಆಗಿದೆ ಗಾಡಿ, ಏನು ತೊಂದರೆ ಇಲ್ಲ. ಸೂಪರ್ ಅಂತ ಹೇಳಿದ್ರೆ ಸೂಪರ್ ಕಂಡೀಷನ್ ಗಾಡಿ ಇದೆ. ಇದು ಬಂದು ಗ್ರೀನ್ ಹಿಲ್ಸ್ ಆಟೋ ಲಿಂಕ್ಸ್, ಗ್ರೀನ್ ಹಿಲ್ಸ್ ಆಟೋ ಲಿಂಕ್ಸ್, ಹುಣಸೂರು, BM ಬೈಪಾಸ್ ರೋಡ್, ನಿಯರ್ ಬಸ್ ಸ್ಟ್ಯಾಂಡ್ ಆಫ್ ಬಜಾಜ್ ಶೋರೂಮ್ ಹುಣಸೂರು. ಅಂದ್ರೆ ನೀವು ಈ ರೋಡ್ ಕಾಣಿಸ್ತಾ ಇದೆಯಲ್ಲ, ಇದು ಅಲ್ಲೇ ಮೇಲ್ಗಡೆ ಕಾಣಿಸ್ತಾ ಇರೋದೇ ಬಸ್ ಸ್ಟ್ಯಾಂಡ್. ಅಲ್ಲಿ ಬಸ್ ಬಂದು ಇಳೋದು, ಅಲ್ಲಿಂದ ಸೀದಾ ಹಿಂಗೆ ಡೌನ್ ಇಳಿದ್ರೆ ನಿಮಗೆ ಇಲ್ಲಿ ಕಾರ್ನರ್ ಅಲ್ಲಿ ಡೌನ್ ಇಳಿತಾ ಇರುವಾಗ ರೋಡ್ ಸೈಡಿಗೆ ಬರುವಾಗ ಲೆಫ್ಟಿಗೆ ತಿರುಗಿದ್ರೆ ನಿಮಗೆ ಶೋರೂಮ್ ಸಿಗುತ್ತೆ. ಎಲ್ಲೂ ಜಾಸ್ತಿ ಓಡಾಡಬೇಕು ಮಾಡ್ಬೇಕು ಅಂತಿಲ್ಲ, ಬಸ್ ಇಳಿದಿಲ್ಲ. ಅಲ್ಲಿ ಬಸ್ ನಿಂತಿದೆ, ಕಾಣಿಸ್ತಾ ಇರ್ಬೋದು ನಿಮ್ಗೆ. ವೈಡ್ ಆಂಗಲ್ ಅಲ್ಲಿ ಇರೋದ್ರಿಂದ ಜೂಮ್ ಮಾಡಕ್ಕಾಯ್ತಲ್ಲ, ಇರಿ ಜೂಮ್ ಮಾಡ್ಕೊ. ಅಲ್ಲಿ ನೋಡಿ ಬಸ್ ನಿಂತಿದೆ ಅಲ್ಲಿ, ಅಲ್ಲಿ ನಮ್ಮ KSRTC ಬಸ್ ನಿಂತಿದೆ. ಒಂದ್ ಬಸ್ ಹೋಗ್ತಾ ಇದೆ ನೋಡಿ, ಅದೇ ಬಸ್ ಸ್ಟ್ಯಾಂಡ್. ಅಲ್ಲಿಂದ ಸೀದಾ ಇಳಿದು ಹಿಂಗೆ ಬಂದ್ರೆ ಇದು ರೋಡು, ಈ ರೋಡ್ ಅಲ್ಲಿ ಬಂದು ರೋಡ್ ಎಂಡಿಗೆ ತಲುಪುವಾಗ ಹಂಗೆ ಲೆಫ್ಟಿಗೆ ತಿರುಗಿದ್ರೆ ಸಾಕು ಗಾಡಿಗಳು ಇಲ್ಲಿ ನಿಂತಿರುತ್ತೆ. ಗ್ರೀನ್ ಹಿಲ್ಸ್ ಆಟೋ ಲಿಂಕ್ಸ್ ಅಂತ ಹೇಳ್ಬಿಟ್ಟು ಬನ್ನಿ. ಈಗ ಆಲ್ಟೋ ಹೋಗೋಣ. ಆಲ್ಟೋನು ಅಷ್ಟೇನೆ, ಇದು ಇದ್ರದ್ದು ಡೀಟೇಲ್ ಹೇಳ್ಬಿಡಿ ಫಸ್ಟ್ ಏನೇ ನೋಡೋಣ. ಯಾವ ಮಾಡಲ್ ಅಂತ ಹೇಳಿ ಸಾಕು. 2010 ಮಾಡಲ್ LXi. 2010 ಮಾಡಲ್. ಇದು ಪೇಂಟಿಂಗ್ ಕೆಲಸ ಏನಿಲ್ಲ, ಶೋರೂಮ್ ಪೈಂಟಲ್ ಇದೆ, ಏನ್ ಮಾಡಿಲ್ಲ, ಏನು ಮಾಡಿಲ್ಲ. ಅಲ್ಲ, ಗಾಡಿ ನೋಡುವಾಗ ನನಗೆ ಗೊತ್ತಾಗಿತ್ತು ಗೈಸ್, ಅದು ಆ ಗಾಡಿ ನೋಡುವಾಗಲೇ ನನಗೆ ಗೊತ್ತಾಯ್ತು ಗಾಡಿ ಕಂಡೀಷನ್ ಏನು ಅನ್ನೋದು. ಅದ್ರಿಂದ ನಾನು ಅವ್ರನ್ನ ಫಸ್ಟೇ ಕೇಳಿದ್ದು. 2010 ಮಾಡಲ್ ಗಾಡಿ ಈ ಕಂಡೀಷನ್ ಅಲ್ಲಿ ಇಟ್ಟಿದ್ದಾರೆ ಅಂದ್ರೆ ಗಾಡಿ ತಗೊಳ್ಳೋರಂತೂ
ಇಂಜಿನ್ ಕಂಡೀಷನ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಲ್ಲ ಗಾಡಿ ಮೈಂಟೈನ್ ಮಾಡಿದಾರೆ ಅಂತ ಹೇಳಿದ್ರೆ ಇಂಜಿನ್ ಅದೇ ಕಂಡೀಷನ್ ಮೈಂಟೈನ್ ಮಾಡಿದೆ. 92,000 ರಿವನ್ ಆಗಿದೆ. 92,000 ವಿತ್ ಶೋರೂಮ್ ಹಿಸ್ಟ್ರಿ ಗೈಸ್. ಇದಕ್ಕಿಂತ ಇನ್ನೇನು ಬೇಕಾಗಿಲ್ಲ, ಬನ್ನಿ ಆ ಗಾಡಿ ಹೋಗೋಣ ಗೈಸ್. ಇದು ನಾನು ಹೇಳಿದ ಆಲ್ಟೋ ಹೇಗಿದೆ ನೋಡಿ ಗೈಸ್. ಶೋರೂಮ್ ಹಿಸ್ಟ್ರಿ ಜೊತೆಗೆ ಸಣ್ಣ ಪುಟ ಅದನ್ನ ಏನೇ ಇದ್ರು ಚಿಕ್ಕದೇನ ಇದ್ರು ನಾನು ತೋರಿಸ್ತೀನಿ, ತೋರಿಸ್ತಾ ಇರ್ತೀನಿ ನಿಮ್ಗೆ. ಸಣ್ಣ ಪುಟ ಡಾಟ್ ಬಿದ್ದಂಗೆ ಒಂದು ಸಣ್ಣ ಪುಟ ಡ್ಯಾಮೇಜ್ ಅಲ್ಲದೆ ಇಲ್ಲೊಂದು ಚಿಕ್ಕದೊಂದು ಲೈನ್ ಇದೆ. ಅದು ಬಿಟ್ರೆ ಗಾಡಿ ಗೈಸ್ ಒರಿಜಿನಲ್ ಶೋರೂಮ್ ಕಂಡೀಷನ್ ಅಲ್ಲಿ. ಶೋರೂಮ್ ಹಿಸ್ಟ್ರಿ ಜೊತೆಗೆ 92,000 ಓಡಿರಂತ ಗಾಡಿ, 2010 ಮಾಡೆಲ್ ಗಾಡಿ. ಸೆಂಟ್ರಲ್ ಲಾಕ್ ಇದೆಯಾ? ಇಲ್ಲ. ಪವರ್ ಸ್ಟೇರಿಂಗ್ ಎಸಿ ಪವರ್ ಸ್ಟೇರಿಂಗ್, ಬಾಕಿ ಎಲ್ಲ ನಾರ್ಮಲ್. ಏನು ಕಂಪನಿಯಿಂದ ಬಂದಿದೆ ಹಾಗೇನೆ ಗಾಡಿ ಇಟ್ಟಿದ್ದಾರೆ. ಇಂಟೀರಿಯರ್ ಅಷ್ಟೇ, ಈ ಮಾಡೆಲ್ ಗಾಡಿಗಳಲ್ಲಿ ಇಂಟೀರಿಯರ್ ನಾನು ಇಂಟೀರಿಯರ್ ಸ್ವಲ್ಪ ಧೂಳಿದೆ, ಅದು ಕ್ಲೀನ್ ಮಾಡಿಲ್ಲ, ಕ್ಲೀನ್ ಮಾಡ್ಬೇಕಾಗುತ್ತೆ ಅಷ್ಟೇ. ಅದು ಬಿಟ್ರೆ ಬಾಕಿ ಅಪಲ್ಸರಿ ನೋಡ್ತಾ ಇರ್ಬೋದು ನೀವು. ಟಾಪ್ ಅಪಲ್ಸರಿ ನೋಡುವಾಗ್ಲೇನೆ ಗಾಡಿ ಕಂಡೀಷನ್ ಹೆಚ್ಚಿನ ಅಂಶ ಗೊತ್ತಾಗ್ಬಿಡುತ್ತೆ. ಸೀಟ್ ಕವರ್ಸ್ ಎಲ್ಲ ಆಫ್ಟರ್ ಮಾರ್ಕೆಟ್ ಇದೆ. ಗಾಡಿ ಮಾತ್ರ ತುಂಬಾ ನೀಟ್ ಆಗಿದೆ, ಜಿನ್ಯನ್ ಆಗಿದೆ ಗಾಡಿ ನೋಡ್ತಾ ಇರ್ಬೋದು. ಇದು ಎಷ್ಟು ಓನರ್? ಇದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಇದು ಎಫ್ಸಿ ಇನ್ಶೂರೆನ್ಸ್ ಎಲ್ಲ ಎಲ್ಲ 25 ಗಂಟಾ ಎಫ್ಸಿ ಇದೆ. 25-11 ಮಂತ್ ಗಂಟಾ ಇದೆ. ಓಕೆ. ಇನ್ಶೂರೆನ್ಸ್ ಬಂದು ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಓಕೆ. ಓನರ್ ಎಷ್ಟು? ಸೆಕೆಂಡ್ ಓನರ್. ಸೆಕೆಂಡ್ ಓನರ್ 92,000 ರಿವನ್ ಆಗಿದೆ. ರಿವನ್ ಆಗಿದೆ. ಎಷ್ಟು ಹೇಳ್ತಾ ಇದ್ರು? ಇದು 225 ನೆಗೋಷಿಯಬಲ್. 225 ನೆಗೋಷಿಯಬಲ್. 2010 ಗೈಸ್ 225 ಹೇಳ್ತಾ ಇದ್ರೆ ಅದು ನೆಗೋಷಿಯಬಲ್ ಆಗುತ್ತೆ. ಅಂದ್ಮೇಲೆ ಸಣ್ಣ ಪುಟ ನೆಗೋಷಿಯಬಲ್ ಇದ್ದೇ ಇರುತ್ತೆ. ನಮ್ ಕಡೆಯಿಂದ ಹೇಳಿದ್ರೆ ಇನ್ನೂ ಒಂದು ಸ್ವಲ್ಪ ಡಿಸ್ಕೌಂಟ್ ಆಗುತ್ತೆ ನಿಮಗೆ. ಈ ಆಲ್ಟೋ ಗಾಡಿಗಳು ಯಾರು ಹುಡುಕ್ತಾ ಇದ್ರೆ ಈ ಗಾಡಿ ತಗೊಂಡೋಗಿ ಅಂತ ಕೇಳ್ಕೊತೀನಿ. ಯಾಕೆಂತ ಹೇಳಿದ್ರೆ ಗಾಡಿ ಕಂಡೀಷನ್ ಆಗಿದೆ, ಜಿನಿಯನ್ ಕಂಡೀಷನ್ ಗಾಡಿ ಇದೆ. ಯಾವುದೇ ಒಂದು ಕೆಲಸ ಇಲ್ಲ, 1 ರೂಪಾಯಿ ಕೆಲಸ ಇಲ್ಲ ಅಂತ ಹೇಳ್ತೀನಿ ಗಾಡಿಲಿ. ಈ ಗಾಡಿಗೆ ನಾನು ಗ್ಯಾರಂಟಿ ಕೊಡ್ತೀನಿ ಗೈಸ್. ಗಾಡಿ ನೋಡುವಾಗಲೇ ಗೊತ್ತಾಗ್ಬಿಡುತ್ತೆ ಏನು ಎಂಥದ್ದು ಅನ್ನೋದು. ಯಾಕೆಂತ ಹೇಳಿದ್ರೆ ಇಷ್ಟೆಲ್ಲ ಗಾಡಿಗಳು ವಿಡಿಯೋ ಇದೆಲ್ಲ ಮಾಡ್ತಾ ಇರುವಾಗ ಆ ಗಾಡಿಗಳು ಒಂದೊಂದು ನೋಡುವಾಗ ಗಾಡಿದೊಂದು ಇದ್ದು ಜಿನಿಯನಿಟಿ ಗೊತ್ತಾಗ್ಬಿಡುತ್ತೆ. ಆ ಒಂದು ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ, ಬನ್ನಿ ಈಗ ಬ್ರೀಜಾ ಹೋಗೋಣ. ಬ್ರೀಜಾ ಹೋಗಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಾನು ದಯವಿಟ್ಟು ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಜೊತೆಗೆ ನನ್ನ ಇದಕ್ಕಿಂತ ಮುಂಚೆ ಬಂದಂತ ಒಂದು ವಿಡಿಯೋದಲ್ಲಿ ಒಂದು ಗಿವ್ ಅವೇ ಕೊಟ್ಟಿದ್ದೀನಿ, ಫ್ರೀಯಾಗಿ ಲೈಟ್ಸ್ ಕೊಡ್ತಾ ಇದ್ದೀನಿ. ಆ ಒಂದು ಲೈಟ್ಸ್ ನಿಮಗೆ ಫ್ರೀಯಾಗಿ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದು ಆ ವಿಡಿಯೋದಲ್ಲಿ ಹೇಳಿದೀನಿ. ಆ ವಿಡಿಯೋ ನೋಡಿ, ಈ ವಿಡಿಯೋ ಮುಗಿತಾ ಇದ್ದಂಗೆ ಲಾಸ್ಟ್ ಅಲ್ಲಿ ಆ ವಿಡಿಯೋ ಬರುತ್ತೆ. ಮೇಲ್ಗಡೆ ಐ ಬಟನ್ ಅನ್ನೋದು ಸಮೇತ ಆ ವಿಡಿಯೋ ಲಿಂಕ್ ಬರುತ್ತೆ. ಜೊತೆಗೆ ಈ ವಿಡಿಯೋ ಲಾಸ್ಟ್ ಅಲ್ಲಿ ಎಂಡ್ ಅಲ್ಲಿ ಆ ವಿಡಿಯೋ ಒಂದು ಸ್ಕ್ರೀನ್ ಮೇಲೆ ಬರುತ್ತೆ. ಆ ವಿಡಿಯೋ ಅದನ್ನ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ನೋಡ್ಬೋದು. ಗೈಸ್ ಇಲ್ಲಿ ಲಾಸ್ಟ್ ಅಂಡ್ ಫೈನಲ್ ಆಗಿ ಒಂದು ಬ್ರೀಜಾ ಇದೆ. ಇದೇ ಲಾಸ್ಟ್ ಅಲ್ವಾ? ಹಾ, ಬಾಕಿ ಎಲ್ಲ ಆಯ್ತು, ಎಲ್ಲ ಗಾಡಿಗಳಾಯ್ತು. ಇವತ್ತು ಸ್ವಲ್ಪ ಗಾಡಿಗಳು ಕಮ್ಮಿ ಇದೆ ಅವ್ರ ಹತ್ರ, ಗಾಡಿಗಳು ಬರೋದಿದೆ. ಬಟ್ ಈಗ ಇದರಲ್ಲೇ ಎಲ್ಲ ಒಂದಕ್ಕೊಂದು ಜಿನಿಯನ್ ಕಂಡೀಷನ್ ಗಾಡಿಗಳು. ಆಲ್ಟೋ 2010 ಮಾಡೆಲ್ ಆಲ್ಟೋ ಇಂದ ಹಿಡಿದು ಈಗ ಐ ಎಂಡ್ ಇದೆ ಅಲ್ವಾ? ಇಪ್ಪತ್ಮೂರು ವೆನ್ಯೂ ತನಕನೂ ಇದೆ. ಎಲ್ಲಾ ಗಾಡಿ ಒಂದೇ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಬ್ರೀಜಾ ಇದೆ. ಬ್ರೀಜಾ ZA ಅಲ್ವಾ? ZA ಡೀಸೆಲ್ ಅಲ್ಲಿ ಟಾಪ್ ಎಂಡ್, ತುಂಬಾ ಡಿಮ್ಯಾಂಡೆಡ್, ಉಡ್ತಾರಂತ ಗಾಡಿ. ಡೀಸೆಲ್ ಅಲ್ಲಿ ಟಾಪ್ ಎಂಡ್ ವೆಹಿಕಲ್, ಕಂಪನಿ ಫಿಟ್ಟೆಡ್ ಅಲೋಯ್ಸ್, ಮಾರುತಿ ಇಲ್ಲಿ ಬರಂತದ್ದು. ಅದು ಯಾವ ಗಾಡಿಗೆ ಅನ್ನೋದು ಗೊತ್ತಿರ್ಬೇಕಲ್ಲಾರು ತುಂಬಾ ಜನಕ್ಕೆ. ನೋಡ್ತಾ ಇರ್ಬೋದು ತುಂಬಾ ಪರ್ಫೆಕ್ಟ್ ಆಗಿ, ತುಂಬಾ ನೀಟ್ ಆಗಿ ವೈಟ್ ಕಲರ್ ಅಲ್ಲಿ ತುಂಬಾ ಜನ ಹುಡುಕ್ತಾ ಇರ್ತೀರಾ. ಡೀಸೆಲ್ ಅಲ್ಲಿ ಬ್ರೀಜಾ ಸಿಗ್ತಾ ಇಲ್ಲ, ಬ್ರೀಜಾ ಎರ್ಟಿಗ ಈಗ ಡೀಸೆಲ್ ಅಲ್ಲಿ ಸಿಗ್ತಾ ಇಲ್ಲ, ತುಂಬಾ ರೇರ್. ಡಿಫೋಗರು ಜೊತೆಗೆ ವೈಫರು, ಬ್ಯಾಕ್ ವೈಫರು ಎಲ್ಲ ಇದೆ ಇದರಲ್ಲಿ. ರಿವರ್ಸ್ ಪಾರ್ಕಿಂಗ್ ಸೆನ್ಸರು, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ, ಪ್ರತಿಯೊಂದು ಇದೆ, ಏನು ತೊಂದರೆ ಇಲ್ಲ. ಡೀಸೆಲ್ ಗಾಡಿ ನೋಡ್ತಾ ಇರ್ಬೋದು, ಈ ಸೈಡು ಅಷ್ಟೇ ತುಂಬಾ ನೀಟ್ ಆಗಿ ಇದೆ. ನೀಟ್ ಇನ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಮಾರುತಿ ಸುಜುಕಿ ಬ್ರೀಜಾ ZDI ಟಾಪ್ ಎಂಡ್, ಡೀಸೆಲ್ ಟಾಪ್ ಎಂಡ್ ವೆಹಿಕಲ್. ಐಸ್ ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ಅಷ್ಟೇ ತುಂಬಾ ಚೆನ್ನಾಗಿದೆ, ನೀಟ್ ಆಗಿದೆ. ಡೋರ್ ಲಾಕ್ ಬಟನ್, ಇದು ಪವರ್ ವಿಂಡೋ ಬಟನ್ ಎಲ್ಲ ಇದೆ, ಏನ್ ತೊಂದ್ರೆ ಇಲ್ಲ. ಡೋರ್ ಪ್ಯಾಡ್ ಎಲ್ಲ ನೋಡ್ತಾ ಇರ್ಬೋದು, ನೀಟ್ ಅಂಡ್ ಕ್ಲೀನ್ ಆಗಿದೆ. ಡ್ಯಾಶ್ ಬೋರ್ಡ್ ಅಂತೂ ಸೂಪರ್ ಆಗಿದೆ. ಇದು ಸ್ಟಿರಿಯೋ ಆಫ್ಟರ್ ಮಾರ್ಕೆಟ್ ಅಲ್ವಾ? ಹೌದು, ಸ್ಟಿರಿಯೋ ಒಂದಿದೆ. ಟಚ್ ಸ್ಕ್ರೀನ್? ಟಚ್ ಸ್ಕ್ರೀನ್. ಟಚ್ ಸ್ಕ್ರೀನ್ ಡಿಸ್ಪ್ಲೇ ಒಂದು ಹಾಕ್ಸಿದ್ದಾರೆ ಆಫ್ಟರ್ ಮಾರ್ಕೆಟ್. ಕ್ಲೈಮೇಟ್ ಕಂಟ್ರೋಲ್ ಎ ಸಿ ಬರುತ್ತೆ ಇದರಲ್ಲಿ. ಆಮೇಲೆ ಏರ್ ಬ್ಯಾಗ್ಸ್ ಇದೆ, ನೋಡ್ತಾ ಇರ್ಬೋದು ಏರ್ ಬ್ಯಾಗ್ಸ್ ಬರುತ್ತೆ. ಗಾಡಿ ಮಾತ್ರ ಜಿನಿಯನ್ ಕಂಡೀಷನ್ ಅಂತ ಹೇಳಿದ್ರೆ ಜಿನಿಯನ್ ಕಂಡೀಷನ್ ಗೈಸ್. ಇದ್ರದ್ದು ಮಾಡಲ್ ಡೀಟೇಲ್ ಕೊಡ್ತೀನಿ, ಆಗ ನೀವು ಶಾಕ್ ಆಯ್ತೀರಾ. ಗಾಡಿ ಕಂಡೀಷನ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲು ಇದೆಲ್ಲ ಬರುತ್ತೆ. ಮಾರುತಿಲಿ ಇದೆಲ್ಲ ಬರೋದು ತುಂಬಾ ರೇರ್ ಅಂತಾನೆ ಹೇಳ್ಬೋದು. ಅದರಲ್ಲಿ ಬ್ರೀಜಾ ಎರಿಟಿಗದಲ್ಲಿ ಬಂತು, ಬಟ್ ಅದು ಇತ್ತೀಚೆಗೆ ಬಂದಂತದ್ದು, ಅವಾಗ್ಲೇನೆ ಕೊಟ್ಟಿದ್ದು. ಈ ಟಾಪ್ ಎಂಡ್ ಗಾಡಿಗಳಿಗೆ ಮಾತ್ರ ಕೊಟ್ಟಿದ್ದು. ಇದು ನೋಡ್ತಾ ಇರ್ಬೋದು ತುಂಬಾ ನೀಟ್ ಆಗಿದೆ, ತುಂಬಾ ಕೂಲ್ ಆಗಿದೆ ಗಾಡಿ ಅಂತ ಹೇಳ್ಬೋದು. ಕೂಲ್ ಕಂಡೀಷನ್ ಅಂತಾನೆ ಹೇಳ್ಬೋದು ಗೈಸ್. ತುಂಬಾ ನೀಟ್ ಆಗಿದೆ, ಬ್ಲಾಕ್ ಇಂಟೀರಿಯರ್, ಬ್ಲಾಕ್ ಅಂಡ್
ಸಿಲ್ವರ್ ಒಂದು ಕಾಂಬಿನೇಷನ್ ಅಲ್ಲಿ ಇಂಟೀರಿಯರ್ ಇದೆ. ಸಿಲ್ವರ್ ಅಂತ ಹೇಳಿದ್ರೆ ಈ ಒಂದು ಟಚ್ ಕೊಟ್ಟಿದ್ದಾರೆ ಅಷ್ಟೇ, ಅದ್ ಬಿಟ್ರೆ ಬೇರೆ ಜಾಸ್ತಿ ಸಿಲ್ವರ್ ಇಲ್ಲ. ಇದ್ರದ್ದು ಡೀಟೇಲ್ ಕೊಡ್ತೀನಿ, ಬನ್ನಿ ಡೀಟೇಲ್ ಹೋಗೋಣ. ಗಾಡಿ ಮಾತ್ರ ಇನ್ನೊಂದ್ಸಲ ನೋಡ್ಕೊಂಬಿಡಿ, ಎಲ್ಲಾದ್ರೂ ಏನಾದ್ರು ಇದ್ದೇ ಬೇಕಾದ್ರೆ ಹೇಳಿ. ತುಂಬಾ ನೀಟಾಗಿ ತುಂಬಾ ಗುಡ್ ಕಂಡೀಷನ್ ಅಂತ ಹೇಳ್ಬೋದು. ಗಾಡಿ ಬಂದು ನೋಡಿದವ್ರಿಗೆ ಅನ್ಸುತ್ತೆ ಕೆಲವರಿಗೆ ಇದು ಏನೋ ಟಚ್ಅಪ್ ಇಲ್ಲ ಪೇಂಟಿಂಗ್ ಗಿಟಿಂಗ್ ಆಗಿರ್ಬೋದು ಅಂತ, ಬಟ್ ಏನಿಲ್ಲ, ಇತ್ತು ಜಿನಿಯನ್ ಕಂಡೀಷನ್ ಗ್ಯಾರಂಟಿ ಇರುತ್ತೆ ನಿಮಗೆ. ಈಗ ಇದೇನ್ ಹೇಳ್ತಿದ್ರ ಬ್ರೀಜ್, ಅದು 2018 ಮಾಡೆಲ್ ಇದು, 2018 ಸೆಕೆಂಡ್ ಓನರ್ ಇದೆ. ಓಕೆ, ವಿತ್ ಶೋರೂಮ್ ಹಿಸ್ಟ್ರಿ ಇದೆ, ವಿತ್ ಶೋರೂಮ್ ಹಿಸ್ಟ್ರಿ ಇದೆ. ಫಸ್ಟ್ ಪಾರ್ಟಿ 2018 ಮಾಡಲ್, 18 ಮಾಡಲ್, ಎರಡನೇ ಓನರ್ ಇದೆ, ಶೋರೂಮ್ ಹಿಸ್ಟ್ರಿ ಜೊತೆಗೆ ಇದೆ ಗಾಡಿ. ಹೌದು, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಇದೆ. ಓಕೆ, ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮರಾ ಎಲ್ಲ ಬರುತ್ತೆ, ಬಾಕಿ ಎಲ್ಲ ಕಂಪನಿಯಿಂದಾನೇ ಬಂದಿದೆ, ಎಲ್ಲ ಬಂದಿದೆ. 940 ನೆಗೋಷಿಯಬಲ್, 940 ನೆಗೋಷಿಯಬಲ್. ಇದು ಒಳ್ಳೆ ಒಂದು ಡೀಲ್ ಅಂತಾನೆ ಹೇಳ್ಬೋದು ಗೈಸ್, ತುಂಬಾ ಒಂದು ಒಳ್ಳೆ ಡೀಲ್ ಅಲ್ಲೇ ಗಾಡಿ ಇದೆ, ತುಂಬಾ ಚೆನ್ನಾಗಿದೆ ಗಾಡಿ. ಮಾತ್ರ ಜಿನಿಯನ್ ಕಂಡೀಷನ್ ಅಲ್ಲಿ ಅನ್ಟಚ್ ವೆಹಿಕಲ್ ಅಂತಾನೆ ಹೇಳ್ಬೋದು. 2018 ಆದ್ರೂ 2024 ಆರು ವರ್ಷ ಆದ್ರೂ ಗಾಡಿ ಮಾತ್ರ ತುಂಬಾ ಜಿನಿಯನ್ ಆಗಿ ನೀಟ್ ಆಗಿ ಮೈಂಟೈನ್ ಮಾಡಿದ್ದಾರೆ. ಅದು ಎಲ್ಲೂ ಹುಡ್ಕೊಂಬರ್ತಾರೆ ಈ ತರ ಗಾಡಿಗಳು ಅಂತ ಗೊತ್ತಿಲ್ಲ. ತುಂಬಾ ಜನ ನನಗೆ ರಿಕ್ವೆಸ್ಟ್ ಮಾಡ್ಕೋತಾರೆ, ಸರ್ ಒಳ್ಳೆ ಗಾಡಿ, ಅದು ಎಷ್ಟಾದ್ರೂ ಆಗ್ಲಿ ಪರವಾಗಿಲ್ಲ, ಒಳ್ಳೆ ಗಾಡಿ ಹುಡುಕೋಡಿ ಅಂತ ಹೇಳ್ತಾರೆ. ನಾವ್ ಎಷ್ಟೇ ಹುಡುಕೋದ್ರು ನಮಗೆ ಸಿಗಲ್ಲ. ನಾನು ಆನ್ಲೈನ್ ಅಲ್ಲ ಇದ್ರಲ್ಲೆಲ್ಲ ಹುಡುಕ್ತಾ ಇರ್ತೀನಿ, ನಾವು ವಿಡಿಯೋ ಎಲ್ಲ ಮಾಡಾಕಿದ್ದೀನಿ, ಜಿನಿಯನ್ ಕಂಡೀಷನ್ ಯಾವ್ದೋ ಗಾಡಿ ಇದ್ರೆ ಕೊಡಿ ಅಂತೆಲ್ಲ. ನಾನು ಇತ್ತೀಚೆಗೆ ಸ್ವಲ್ಪ ತಿರುಗಾಟ ಜಾಸ್ತಿ ಆದ್ರಿಂದ ಇಲ್ಲಿ ಬರ್ತಾ ಇದ್ದಿದ್ದೆಲ್ಲ ಕಮ್ಮಿ. ಇವ್ ಬಂದು ನೋಡಿದಾಗ ತುಂಬಾನೇ ಕಂಡೀಷನ್ ಗಾಡಿಗಳಿತ್ತು, ಅದರಿಂದ 3 ದಿನದಿಂದ ಅವರಿಂದ ಬಿದ್ದು ನಾನು ಈಗ ವಿಡಿಯೋ ಮಾಡಿಸ್ತೇನೆ. ಯಾಕೆಂದ್ರೆ ಇನ್ನೂ ಗಾಡಿಗಳು 6-7 ಗಾಡಿಗಳು ಬರೋದಿದೆ, ಬಂದ್ಮೇಲೆ ಒಟ್ಟಿಗೆ ಮಾಡ್ಸೋಣ ಅಂತ ಹೇಳಿದ್ರು. ನಾ ಹೇಳಿದೆ ಅಲ್ಲಿ ಬಂದಾಗ ಬೇಕಾದ್ರೆ ಮಾಡ್ಕೊಳ್ಳೋಣ, ಈಗ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೊತೆಗೆ ನಿಮ್ದು ಡೀಲಿಂಗ್ ಎಲ್ಲ ಟ್ರಾನ್ಸ್ಫರ್ ಸಿಸಿ ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಟ್ರಾನ್ಸ್ಫರ್ ಸಿಸಿ ಎಲ್ಲ ಫ್ರೀ, ಎಲ್ಲ ಫ್ರೀ, ಎಲ್ಲ ಟ್ರಾನ್ಸ್ಫರ್ ಫ್ರೀ. ಓಕೆ, ಸಿಸಿನೂ ಕೂಡ ಫ್ರೀ ಗೈಸ್. ಇದು ಒಂದು ಆಪ್ಷನ್ ಸಿಕ್ತು, ಆಫರ್ ಸಿಕ್ತು ನಿಮಗೆ, ಟ್ರಾನ್ಸ್ಫರ್ ಕೂಡ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಟ್ರಾನ್ಸ್ಫರ್ ಎಲ್ಲಿ ಈಗ ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ನಿಮಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಈಗ ಹೊರಗಡೆ ಅಂತೆಲ್ಲ ಬಂದಾಗ ಕರ್ನಾಟಕ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಆ ಕಡೆಯಿಂದೆಲ್ಲ ತುಂಬಾ ಜನ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ. ಆ ಕಡೆಯಿಂದೆಲ್ಲ ಬಂದಾಗ ಅಕಸ್ಮಾತ್ ಲೋನ್ ಆಪ್ಷನ್ ಎಲ್ಲ ಬೇಕು ಅಂತ ಹೇಳಿದ್ರೆ ಖಂಡಿತ ಮಾಡಿಸ್ಕೊಡೋಣ ಸರ್, ಮಾಡಿಸ್ಕೊಡ್ತೀವಿ, ಮಾಡಿಸ್ಕೊಡೋಣ. ಲೋನ್ ಇದೆಲ್ಲ ಬೇಕು ಅಂತ ಹೇಳಿದ್ರೆ ಇಲ್ಲಿ ಮಾಡಿಸ್ಕೊಡ್ತಾರೆ. ಕರ್ನಾಟಕದ ಸರ್ ಬಂದು ಅದೇನಿದೆ ಲೋನ್ ಪ್ರೊಸೀಜರ್ ಇದೆಲ್ಲ ಅವ್ರು ಹೇಳ್ತಾರೆ, ಅದ್ರ ಮುಖಾಂತರ ನೀವು ನಡ್ಕೊಂಡ್ರೆ ಅದನ್ನ ಕ್ಲಿಯರ್ ಮಾಡ್ಬಿಟ್ಟು ನಿಮ್ಮನ್ನ ಕರೀತಾರೆ, ಬಂದು ಗಾಡಿ ತಗೊಂಡು ಹೋಗ್ಬೋದು. ನಂಬರ್ ಒಂದ್ಸಲ ಹೇಳ್ಬಿಡಿ, 9632-7474-3502-3502. ಇದು ನಂಬರ್, ಸ್ಕ್ರೀನ್ ಅಲ್ಲಿ ನಂಬರ್ ಗಳನ್ನ ಹಾಕಿದೀನಿ ನೋಡ್ಕೊಳ್ಳಿ. ಹಾಗೆ ಏನಾದ್ರೂ ಇದ್ರೆ ಇವರಿಗೆ ಕಾಲ್ ಮಾಡಿ, ಇನ್ನು ಬೇರೆ ಗಾಡಿಗಳಾದ ಬೇಕು ನಿಮಗೆ ಡಿಮ್ಯಾಂಡ್ ಇದೆ, ಬೇರೆ ಯಾವ್ದಾದ್ರು ಗಾಡಿದು ಡಿಮ್ಯಾಂಡ್ ಇದೆ, ಎಂಕ್ವೈರಿ ಇದೆ ಅಂತ ಹೇಳಿದ್ರೆ ಅದನ್ನು ಬೇಕಾದ್ರೆ ಎಂಕ್ವೈರಿ ಮಾಡ್ಬೋದಕ್ಕೆ ಕಾಲ್ ಮಾಡಿ ಕೇಳ್ಬೋದು. ಯಾವ್ದೇ ತೊಂದರೆ ಇಲ್ಲ, ಯಾವ್ದೇ ಗಾಡಿ ಬೇಕು ನಿಮಗೆ, ಲಕ್ಸುರಿ ವೆಹಿಕಲ್ಸ್ ಬೇಕು ಅಂತ ಹೇಳಿದ್ರು ಇಲ್ಲಿ ಕಾಲ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಇದೇ ಕಂಡೀಷನ್ ಅಲ್ಲಿ ನಿಮಗೆ ಲಕ್ಸುರಿ ವೆಹಿಕಲ್ಸ್ ಸಿಗುತ್ತೆ. ಗಾಡಿ ಕಂಡೀಷನ್ ಅಂತ ನೋಡ್ತಾ ಇರ್ಬೋದು, ಟಾಟಾ ನಾನೋ ಕೂಡ ಏನ್ ಕಂಡೀಷನ್, ಜಿನಿಯನ್ ಅದು ನೀಟ್ ಆಗಿದೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಸ್ವಲ್ಪ ಸಣ್ಣ ಪುಟ್ಟ ಪೇಂಟ್ ಡಿಮ್ ಇದೆ, ಬಟ್ ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ, ಅದಕ್ಕೆ ಜಿನಿಯನ್ ಅಂತ ಹೇಳೋದು. ಒರಿಜಿನಲ್ ಕಂಡೀಷನ್, ಅನ್ಟಚ್ ಗಾಡಿಗೆ ಜಿನಿಯನ್ ಅಂತ ಹೇಳ್ತೀವಿ. ಆಲ್ಟೋ ನೋಡಿ ಗೈಸ್ ಹೇಗಿದೆ ಅಂತ, ಒಳಿತಾ ಇದೆ ಗೈಸ್. ಈಗ್ಲೂ 2010 ಮಾಡೆಲ್ ಗಾಡಿ, ವೈಟ್ ಕಲರ್ ಅಲ್ಲಿ ಇದ್ದು ಈಗ್ಲೂ ಗಾಡಿ ಒಳಿತಾ ಇದೆ ಅಂತ ಹೇಳಿದ್ರೆ ಆ ಗಾಡಿ ಕಂಡೀಷನ್ ಏನು, ಆ ಗಾಡಿ ಇದೇನ್ ಮೈಂಟೆನೆನ್ಸ್ ಏನಿರ್ಬೋದು. ಈ ತರ ಸಿಗದೆ ಈ ತರ ಡೀಲ್ ಸಿಗೋದು ತುಂಬಾನೇ ಅಪರೂಪ. ಬನ್ನಿ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀನಿ, ನಾಳೆ ಬೇರೊಂದು ವಿಡಿಯೋ ಜೊತೆಗೆ, ಒಳ್ಳೆ ಒಂದು ವಿಡಿಯೋ ಜೊತೆಗೆ, ಒಳ್ಳೆ ಗಾಡಿಗಳ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಸಲಾಂ, ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ.